ಇನ್ನು ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳಲ್ಲಿ ಮುಂದುವರೆದ ಪ್ರವಾಹ. ತ್ರಿವೇಣಿ ಸಂಗಮದ ನಾಡು ಕೂಡಲ ಸಂಗಮದಲ್ಲಿ ಕೂಡ ಅಪಾರ ನೀರು. ಸಂಗಮೇಶ್ವರ ದೇವಾಲಯ ಜಲಾವೃತಕ್ಕೆ ಒಂದೇ ಮೆಟ್ಟಲು ಬಾಕಿ ಇದೆ. ಮೈದುಂಬಿ ಹರಿತಾ ಇರುವಂತಹ ಜಿಲ್ಲೆಯ ಮೂರು ಜೀವ ನದಿಗಳು, ಇತ್ತ ಮಾಚಕನೂರ ಬಸವೇಶ್ವರ ದೇಗುಲ ಕೂಡ ಜಲಾವೃತಗೊಂಡಿದೆ. ತ್ರಿವೇಣಿ ಸಂಗಮದ ನಾಡು ಕೂಡಲ ಸಂಗಮದಲ್ಲಿ ಅಪಾರ ನೀರು. ಮಾಚಕನೂರ ಬಸವೇಶ್ವರ ದೇಗುಲ ಕೂಡ ಜಲಾವೃತಗೊಂಡಿದೆ. ಕೂಡಲ ಸಂಗಮೇಶ್ವರ ದೇವಾಲಯ ಜಲಾವೃತಕ್ಕೆ ಒಂದೇ ಹೆಚ್ಚೆ ಬಾಕಿ ಇರುವಂಥದ್ದು. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳಲ್ಲಿ ಕೂಡ ಪ್ರವಾಹ. ಅತಿ ಹೆಚ್ಚಿನ ಮಳೆ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಲ್ಲೋ ಬಂದಿರುವಂಥ ಮಳೆಯಿಂದಾಗಿ ಈ ರೀತಿಯ ಪ್ರವಾಹಗಳು ಉಂಟಾಗಿದೆ. ಬೆಳಗಾವಿ, ಚಿಕ್ಕೋಡಿ ಸುತ್ತಮುತ್ತ ಸಣ್ಣ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಇಲ್ಲಾಂತಲ್ಲ, ಆದರೆ ನಿಜವಾಗಿ ಕರ್ನಾಟಕದಲ್ಲಿ ಬರಬೇಕಾದಂಥ ಮಳೆ ಪ್ರಮಾಣ ಇಲ್ಲಿಗೆ ಬಂದರೆ ಏನಾಗಬಹುದು? ಬರಾಕ ಸರ್ ಅದು.